ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾ ದಳ ಮುಖಂಡ ಹಾಗೂ ಸಂಭಾವ್ಯ ಅಭ್ಯರ್ಥಿ ಡಿಜೆ ನಾಗರಾಜ ರೆಡ್ಡಿ ಜನ್ಮದಿನಾಚರಣೆಯನ್ನು ಗುಡಿಬಂಡೆಯಲ್ಲಿ ಆಚರಿಸಲಾಯಿತು. ಇಂದು ಡಿಜೆ ನಾಗರಾಜ ರೆಡ್ಡಿರವರ ಪುತ್ರ ಹಾಗೂ ಮುಖಂಡ ದೀಪಕ್ ಗೌಡ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ವಿತರಿಸಿ ಕಾರ್ಯಕರ್ತರಿಗೆ ಕೇಕ್ ವಿತರಿಸಿ ಕಾರ್ಯಕ್ರಮವನ್ನು ಆಚರಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಮುಖಂಡ ದೀಪಕ್ ಗೌಡ, ನನ್ನ ತಂದೆ ಡಿಜೆ ನಾಗರಾಜ ರೆಡ್ಡಿಯವರ ಜನ್ಮದಿನವನ್ನು ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ವಿನೂತನ ರೀತಿಯಲ್ಲಿ ಆಚರಿಸುವ ಮೂಲಕ ನಮಗೆ ಮತ್ತಷ್ಟು ಹರ್ಷ ಉತ್ಸಾಹ ತಂದಿದ್ದಾರೆ. ಮುಂದೆ ನಾವೆಲ್ಲರೂ ಒಂದಾಗಿ ಪಕ್ಷದ ಗೆಲುವಿಗಾಗಿ ಶ್ರಮಿಸೋಣ ಎಂದರು. ಇವತ್ತು ನಮ್ಮ ನಿಮ್ಮ ಲೀಡರಾದ ಡಿಜೆ ನಾಗರಾಜ ರೆಡ್ಡಿಯವರ ನಮ್ಮ ತಂದೆಯವರ ಬರ್ತಡೆ. ಅವರ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಇವತ್ತು ಅವರಿಗೆ ಹುಮ್ಮಸ್ಸು ಮತ್ತು ಎನರ್ಜಿ ತುಂಬಕ್ಕೆ ಇವತ್ತು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ಪ್ರತಿಯೊಬ್ಬರು ಸ್ಪಂದಿಸಿ ಮುಂದೆ 2023 ಬರ್ತಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸಿ ಲೋಕಲ್ ಅವರು ದಯವಿಟ್ಟು ಇಷ್ಟ ನಿಮ್ಮ ಆಶೀರ್ವಾದ ಕೊಡಬೇಕು ಅಂತ ಕೇಳ್ಕೊಂತಿದ್ದೀನಿ. ನಂತರ ಜೆಡಿಎಸ್ ಕಾರ್ಯಾಧ್ಯಕ್ಷ ಮುರಳೀಕೃಷ್ಣ ಮಾತನಾಡಿ, ಈ ಸಮಯದಲ್ಲಿ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹಾಜರಿದ್ದರು. ನಮ್ಮ ಜೆಡಿಎಸ್ ಪಾಲಿಗೆ ಶುಭ ದಿನ ಅಂತ ಹೇಳ್ಬೋದು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾದಂತ ದಿನ್ನಹಳ್ಳಿ ನಾಗರಾಜ ರೆಡ್ಡಿಯವರ ಜನ್ಮದಿನ ಕಾರ್ಯಕ್ರಮ. ಈ ದಿನ ಮತ್ತೊಂದು ಶುಭ ದಿನ ಇದೆ, ಕಾರ್ಮಿಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ಕೂಡ ಸರ್ಕಾರ ಮಟ್ಟಿಗೆ ನಡೆಸ್ತಾ ಇದೆ. ಈ ಎರಡು ಒಂದೇ ದಿನ ಬರೋದು ನಿಜ ಹೇಳಬೇಕಂದ್ರೆ ನಮಗೆ ಶುಭ ದಿನ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಅಭಿಮಾನಿಗಳು ಜೆಡಿಎಸ್ ಕಾರ್ಯಕರ್ತರು ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ರಾತ್ರಿ ಎಲ್ಲ ತೀರ್ಮಾನ ಮಾಡಿಕೊಂಡು ರಾತ್ರಿ ಮಾತ್ರನೇ ಅನ್ಕೊಂಡು ತೀರ್ಮಾನ ಮಾಡಿಕೊಂಡು ಇವಾಗ ಬೆಳಗಿನ ಜಾವ ಆಸ್ಪತ್ರೆಯಲ್ಲಿ ಒಂದು ರೋಗಿಗಳಿಗೆ ಹಣ್ಣು ಹಂಪಲ ಕೊಟ್ಟು ಅವರ ಒಂದು ಆರೋಗ್ಯವನ್ನು ವಿಚಾರಣೆ ಮಾಡಿ ದೇವರು ನಮ್ಮ ಡಿಜೆ ನಾಗರಾಜ್ರಿಗೆ 100 ವರ್ಷ ಆಯುಷ್ ಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳುವಂತ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ಈ ಒಂದು ಕಾರ್ಯಕರ್ತಕ್ಕೆ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದವರೆ, ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಿರಾಜಶೇಖರ್, ಅಮೋಘ ಟಿವಿ, ಕುಡಿಬಂಡೆ. ತುಮಕೂರಿನ ಬಾಪೂಜಿ ವಿದ್ಯಾಸಂಸ್ಥೆ ವತಿಯಿಂದ ವಿಶ್ವ ಪುಸ್ತಕ ದಿನ, ಪುಸ್ತಕ ಲೋಕಾರ್ಪಣೆ, ಶೃಂಗಾರ ಪ್ರಕಾಶನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು, ಪ್ರತಿಯೊಬ್ಬರಿಗೂ ನಮ್ಮ ದೇಶದ ಬಗ್ಗೆ ಪ್ರೀತಿ ಅಭಿಮಾನ ಇಟ್ಕೊಳ್ಬೇಕು ಮತ್ತು ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸ್ಕೊಳ್ಬೇಕು, ಅದು ನಿಮ್ಮನ್ನ ಕಾಯುತ್ತೆ ಎಂದರು. ಅಂಶುಪಾಲರಾಗಿ ಕೆಲಸ ಮಾಡುವುದರ ಜೊತೆಗೆ ತೋಟಗಾರಿಕೆ ಕೆಲಸದಲ್ಲಿ ತುಂಬ ತಮ್ಮನ್ನು ತಾವೇ ರಕ್ಷಣೆ ಮಾಡಿಕೊಂಡಿರುವುದರ ಜೊತೆಗೆ ಒಳ್ಳೆಯ ಬರವಣಿಗೆ ಅಂತೇಳಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ರಾಜ್ಯ ಬಿಟ್ಟು ಕೊಡ್ತಾನೆ,
ಹೇಳಿದ ಹಾಗೆ ಸತ್ಯ ವಿಶ್ವವೇ ಕಷ್ಟ ಆಗಿದೆ, ಅನಾನುಕೂಲ ಆಗಿದೆ. ಪ್ರತಿ ಕ್ಷಣವೂ ಕೂಡ ಬಂದಿದ್ದಾನೆ. ಯಾಕಂದ್ರೆ ನಾನು ಸತ್ಯ ಜೊತೆ ಕಮಿಟ್ ಮಾಡ್ಕೊಂಡು ತಂದ್ಕೊಂಡಿದ್ದಾನೆ, ಬಂದ್ಕೊಂಡು ಅಂದ್ಕೊಂಡಿದ್ದಾನೆ. ಆದ್ರೆ ಶತಾಯ ಗತಾಯ ಕಾಪಾದಪ್ಪಿ ಪಾಪಾದಪ್ಪಿ ಏನು ಮಿಷನ್ ಅನ್ನ ಏನು ವ್ಯಾಲ್ಯೂವನ್ನು ಒಪ್ಕೊಂಡಿದ್ದ, ಯಾವ ವ್ಯಾಲ್ಯೂವನ್ನ ಅಪ್ಪಂಡಿದ್ದ, ಅದಕ್ಕಾಗಿ ಸರೆಂಡರ್ ಆದ, ಸಮರ್ಪಿತರಾದ. ಅವತ್ತು ಕಷ್ಟಪಟ್ಟಿರಬಹುದು, ಇವತ್ತು ಮೌಲ್ಯ ಆತನ ಬದುಕಿಸಿದೆ ಅನ್ನುವಂಥ ಮಾತನ್ನ ನಾವೆಲ್ಲರೂ. ಬಾಲಕಾರ್ಮಿಕ ಪದ್ಧತಿ ಕಡಿವಾಣಕ್ಕೆ ಸಾರ್ವಜನಿಕರು ಹಾಗೂ ಪೋಷಕರ ಸಹಕಾರ ಅಗತ್ಯ. ಆ ಅನಿಷ್ಟ ಪದ್ಧತಿ ಕಂಡುಬಂದಲ್ಲಿ ಕೂಡಲೇ ದೂರು ನೀಡಬೇಕೆಂದು ಕಾರ್ಮಿಕ ಇಲಾಖೆಯ ನಿರೀಕ್ಷಕ ಶ್ರೀಕಾಂತ್ ಮಧುಗಿರಿಯಲ್ಲಿ ತಿಳಿಸಿದರು. ಪಟ್ಟಣದ ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ನೋಂದಾಯಿತ ಕಾರ್ಮಿಕರಿಗೆ ಇಲಾಖೆಯ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿದ ಅವರು, ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ಕಾಯ್ದೆ 1986 ಕಾಯ್ದೆ ಅಡಿಯಲ್ಲಿ ಬಾಲ ಕಾರ್ಮಿಕ ಪದ್ಧತಿ ನಿಷೇಧಿಸಲಾಗಿದೆ ಎಂದರು. 20,000 ರಿಂದ 50,000 ರೂಪಾಯಿವರೆಗೂ ದಂಡ ನಿಲ್ಲಿಸುತ್ತೆ. ಎರಡೂ ಕೂಡ ಆಗ್ಬೋದು, ಸೆರೆವಾಸ ಕೂಡ ಆಗ್ಬೋದು, ಇದು ಆಗ್ಬೋದು. ನಾವು ಎಲ್ಲ ಕಡೆ ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ವಿ ಮೊದಲ ಹಂತದಲ್ಲಿ. ನಂತರ ಹಂತದಲ್ಲಿ ನಾವು ವಿಶೇಷ ಪತ್ತೆ ದಾಳಿಗಳನ್ನ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳಿಗೆ ಒಳಗಾಗದೆ ನಾವು ಮುಲಾಜಿದ್ದೆ ಅವರ ಮೇಲೆ, ತಪ್ಪಿತಸ್ಥ ಮಾಲೀಕರ ಮೇಲೆ ಸಕ್ಷಮ ನ್ಯಾಯಾಲಯದಲ್ಲಿ ನಾವು ಅವರ ಮೇಲೆ ಪ್ರಕರಣ ದಾಖಲಿಸುವಂಥದ್ದು, ಅವರಿಗೆ ಸೆರೆವಾಸ ಮತ್ತು ದಂಡನೆ ವಿಧಿಸುವಂಥದ್ದು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ. ಈಗ ಸದ್ಯಕ್ಕೆ ಎಲ್ಲ ಕಡೆಯೂ ನಾವು ಆ ಒಂದು ಅರಿವನ್ನು ನಾವು ಮೂಡಿಸ್ತಾ ಇದ್ದೀವಿ. ನಿಮ್ಮ ಹೆಸರು? ನಾನು ಕಾರ್ಮಿಕ ನಿರೀಕ್ಷಕ ಶ್ರೀಕಾಂತ್ ಎಂಎಲ್ ಮದುವೆ. ಸಂವಿಧಾನದಲ್ಲಿ ಮಕ್ಕಳಿಗೆ ಶಿಕ್ಷಣ ಕಡ್ಡಾಯಗೊಳಿಸಿದೆ. 14 ರಿಂದ 18 ವರ್ಷದ ಎಲ್ಲಾ ಮಕ್ಕಳಿಗೆ ಪೋಷಕರು ಶಿಕ್ಷಣ ನೀಡಬೇಕು. ಬಡತನ ನೆಪದಲ್ಲಿ ಮಕ್ಕಳಿಗೆ ಕೆಲಸಕ್ಕೆ ಕಳುಹಿಸಿದರೆ ಅದು ಬಾಲ ಕಾರ್ಮಿಕ ಕಾಯ್ದೆಗೆ ಒಳಪಡುತ್ತದೆ ಎಂದರು. ಮಧುಗಿರಿ ತಾಲೂಕಿನ ಸಮಸ್ತ ಕಾರ್ಮಿಕ ಬಂಧುಗಳಿಗೆ, ಕಾರ್ಮಿಕ ಸಂಘಟನೆಯವರಿಗೆ ಮತ್ತು ಎಲ್ಲ ಸಜ್ಜನ ನಾಗರಿಕರಿಗೆ ಕಾರ್ಮಿಕ ಇಲಾಖೆಯ ಪರವಾಗಿ ಈ ಮೇ 1 ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೇ 1 ಕಾರ್ಮಿಕ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಏನಂದರೆ ಒಂದು 2 ಶತಮಾನಗಳ ಹಿಂದೆ ಕಾರ್ಮಿಕರೆಲ್ಲರೂ ಶೋಷಿತರಾಗಿ ದುಡಿಮೆಯಲ್ಲಿ ತೊಡಗಿಕೊಂಡಿದ್ರು. ಅವರಿಗೆ ವಾರದ ರಜೆ ಆಗಲಿ ಅಥವಾ ಒಂದು ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅನ್ನೋದಾಗಲಿ ಅಥವಾ ಅವ್ರಿಗೆ ಎಷ್ಟು ಕೂಲಿ ಕೊಡಬೇಕು ಅನ್ನೋದಾಗಲಿ ಅವಾಗ ಆ ಒಂದು ವ್ಯವಸ್ಥೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರು ಒಂದು ಸಂಘಟನೆ ಮಾಡಿಕೊಂಡ್ರು. 2 ಒಂದು ತಾಲೂಕಿನ ಕಾರ್ಯವರ ನನ್ನ ಮೇಲಿದೆ. ಸೊ ಕೊರಟಗೆರೆ ಶಾಖೆಯನ್ನು ಕೂಡ ಕೊರಟಗೆರೆಯವರು ಕೊರಟಗೆರೆ ಶಾಖೆಯ ಕಚೇರಿಯಲ್ಲೇ ಕೂಡ ಹೋಗಿ ಅಲ್ಲಿ ಮಾಹಿತಿ ಪಡೆಯಬಹುದು. ಈ ರೀತಿಯಾಗಿ ನಮ್ಮ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೋಸ್ಕರ ಸಾಕಷ್ಟು ಶ್ರಮ ವಹಿಸಿ ಈ ಒಂದು ಸೌಲಭ್ಯವನ್ನು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಿಮ್ಮ ಸಹಕಾರವನ್ನು ಕೂಡ ಬೇಕು. ಮೇಲಾಗಿ ನಮ್ಮ ಕಾರ್ಮಿಕ ಇಲಾಖೆ ಸರ್ಕಾರಕ್ಕೆ ಯಾವುದೇ ಆದಾಯ ತರುವಂಥ ಇಲಾಖೆ ಆಗಿರೋದಿಲ್ಲ. ರೆಡ್ಡಿ ಪರ ಕಂಬಿ ಕೆಲಸ ಮಾಡ್ತಾ ಇದ್ವಿ. ಕಿಟ್ಟು ಕೊಟ್ಟಿದ್ದಾರೆ, ಮೊದಲು ಕರೋನಾ ಲಾಕ್ಡೌನಲ್ಲಿ ಕಿಟ್ಗಳೆಲ್ಲ ಕೊಟ್ಟಿದ್ದಾರೆ. ಸ್ಕಾಲರ್ಶಿಪ್ ಬಂದಿದೆ ಮಗನಿಗೆ, ಈಗ ಕಿಟ್ ಕೊಟ್ಟಿದ್ದಾರೆ. ಸ್ಕಾಲರ್ಶಿಪ್ ಮಗನಿಗೆ 7ನೇ ಕ್ಲಾಸಿಗೆ ಬಂದಿದ್ದೆ, 11ನೇ ಕಲಾಯಿಂದ ಸ್ಕಾಲರ್ಶಿಪ್ ಬಂದಿದ್ದೆ. ಬೇರೆ ಕಿಟ್ಗಳೆಲ್ಲ ಕೊಟ್ಟಿದ್ದಾರೆ, ರೇಷನ್ ಕಿಟ್ಗಳು ಕೊಟ್ಟಿದ್ದಾರೆ, ಟೂಲ್ಸ್ ಎಲ್ಲ ಕೊಟ್ಟವರಲ್ಲ. ನಮಗೆ 1-3 ವರ್ಷದಿಂದ ಕೊಟ್ಟಿದ್ದಾರೆ. ನಮ್ಗೆ ಪರವಾಗಿಲ್ಲ ಸರ್. ಈಗ ಕಾರ್ಮಿಕ ಮಾಡ್ತಾ ಇದೆ. ಇನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಬಡತನದ ನೆಪದಲ್ಲಿ ಕೆಲಸಕ್ಕೆ ದೂಡುವುದು ಖೇದಕರ ಎಂದರು. ನಮ್ಮ ಸುತ್ತಮುತ್ತಲು ಕಾಣುವ ಬಾಲ ಕಾರ್ಮಿಕ ಪದ್ಧತಿಯನ್ನ ಕಂಡು ಸುಮ್ಮನಿರದೆ ದೂರು ಕೊಡುವ ಮೂಲಕ ನಿರ್ಮೂಲನೆಗೆ ಮುಂದಾಗಬೇಕು. ಆಗ ಮಾತ್ರ ನವ ಸಮಾಜ ನಿರ್ಮಾಣಕ್ಕೆ ನಾವು ಕೈಜೋಡಿಸಿದಂತೆ ಆಗುತ್ತದೆ ಎಂದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಪಾವಗಡ ತಾಲೂಕಿನಲ್ಲಿ ಸುಮಾರು 50 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರಮಣಪ್ಪ ನೆರವೇರಿಸಿದರು. ಈ ಒಂದು ವರದಿ ಇಲ್ಲಿದೆ ನೋಡಿ. ಪಾವಗಡ ತಾಲೂಕಿನ ಲಿಂಗದಹಳ್ಳಿ ಸಾಲುಕುಂಟೆ ರಸ್ತೆಯ ಗುದ್ದಲಿ ಪೂಜೆ ಹಾಗೂ ಲಿಂಗದಹಳ್ಳಿಯ ಬೋವಿ ಕಾಲೋನಿಯಲ್ಲಿ 12 ಲಕ್ಷ ವೆಚ್ಚದಲ್ಲಿ ಜಗಜೀವನ್ ರಾಮ್ ಸಮುದಾಯ ಭವನ ಗುದ್ದಲಿ ಪೂಜೆ ಹಾಗೂ ದೊಡ್ಡನಹಳ್ಳಿ ಗ್ರಾಮದ 10 ಲಕ್ಷ ರಸ್ತೆ ಮತ್ತು ಸಮುದಾಯ ಭವನಕ್ಕೆ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು.
ಇದೇ ವೇಳೆ ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರಮಣಪ್ಪ ಮಾತನಾಡಿ, ಇಂದು ಸುಮಾರು 30 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಮುಂದಿನ ವಾರ 5 ಕೋಟಿಯ ಚಕ್ ಡ್ಯಾಂ ಕಾಮಗಾರಿಗಳಿಗೆ ಗುತ್ತಲಿ ಪೂಜೆ ಮಾಡಲಾಗುವುದು. ಈಗಾಗಲೇ ಲಿಂಗದಹಳ್ಳಿ ಗ್ರಾಮದಲ್ಲಿ 50 ಲಕ್ಷದ ವೆಚ್ಚದ ಶಾಲಾ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. ಈಗಾಗಲೇ ತಾಲೂಕಿನ ಪಳವಳ್ಳಿ ಗ್ರಾಮದಿಂದ ಬಿಕೆಹಳ್ಳಿ ಗ್ರಾಮಕ್ಕೆ 50 ಕೋಟಿ ರಸ್ತೆ ಕಾಮಗಾರಿಗೆ ಎಸ್ಟಿಮೇಟ್ ಮಾಡಿ ಮುಖ್ಯಮಂತ್ರಿಗಳ ಬಳಿ ನೀಡಿದ್ದೇನೆ. ತಕ್ಷಣವೇ ಆ ಹಣವು ಸಹ ಇಷ್ಟರಲ್ಲಿಯೇ ಬಿಡುಗಡೆಯಾಗುತ್ತಿದೆ. ಯುವಕನಿಗೆ ಕಪಾಳ ಮೋಕ್ಷ ಮಾಡಿದ ಯುವಕನ ವಿಡಿಯೋ ವೈರಲ್ ಬಗ್ಗೆ ಮಾಧ್ಯಮದವರು ಈ ಕೇಳಿದ ಪ್ರಶ್ನೆ ಉತ್ತರಿಸಿದ ಶಾಸಕರು, ನಾನು ಹೊಡೆದಿರುವ ವಿಡಿಯೋ ಮಾತ್ರವೇ ವೈರಲ್ ಮಾಡಿದ್ದೀರಾ, ಆದರೆ ಆ ಹುಡುಗ ಕೆಟ್ಟ ಪದಗಳನ್ನು ಬಳಸಿದ್ದು ಮಾತ್ರ ವಿಡಿಯೋ ವೈರಲ್ ಆಗಿಲ್ಲ. ನಾನು 4 ಬಾರಿ ಶಾಸಕನಾಗಿ 2 ಬಾರಿ ಸಚಿವನಾಗಿದ್ದೇನೆ, ಅಷ್ಟು ನನಗೆ ತಿಳುವಳಿಕೆ ಇಲ್ಲವೇ? ಚುನಾವಣೆಗಳು ಬರುವಂತಹ ಸಂದರ್ಭದಲ್ಲಿ ಇಂತಹ ಟೀಕೆಗಳು ಸಹಜ ಎಂದರು. ವೆಚ್ಚದಲ್ಲೂ ಕೂಡ 4 ಚೆಕ್ಡ್ಯಾಮ್ಗಳನ್ನು ಆಗಿದೆ, ಅತಿ ಶೀಘ್ರದಲ್ಲೇ 4 ಕೋಟಿ ವೆಚ್ಚದಲ್ಲಿ ಚೆಕ್ಡ್ಯಾಮ್ಗಳು ಈ ಅಪ್ಪರ್ ಭದ್ರ ಯೋಜನೆಯಡಿಯಲ್ಲಿ ರೋಡ್ಗಳು ಚೆಕ್ಡ್ಯಾಮ್ಗಳು ಕೂಡ ಸೇರಿ 13 ಕೋಟಿ ವೆಚ್ಚದಲ್ಲಿ ಕೂಡ ಅವು ಚಾಲಿತವಾಗಿದೆ. ಈಗಾಗಲೇ ಟೆಂಡರ್ ಆಗಿದೆ, ಅವು ಶುರು ಮಾಡ್ತೀವಿ. ಆಮೇಲೆ CRF ಇದು ರೋಡ್ 10 ಕೋಟಿ ವೆಚ್ಚದಲ್ಲಿ ಮಂಜೂರಾಗಿದೆ. ಒಂದು ಕುಮಟಾ ಕೊಡಮಾಡ ರೋಡ್ 7.5 ಕೋಟಿ, ಒಂದು 2.5 ಕೋಟಿ ಘಂಟಾಪುರ ದೊಮ್ಮತ್ವರಿಯಿಂದ ಆ ಕಡೆ ಇರ್ತಕ್ಕಂಥ ಏನು ಭಾಳ ಇದಾಗಿದೆ ರೋಡ್, ಅದು ಕೂಡ 2.5 ಕೋಟಿ, ಅದು 7.5 ಕೋಟಿ, 10 ಕೋಟಿ ಆಗಿದೆ, ಟೆಂಡರ್ ಆಗಿದೆ. ಅವನು ಭಾಷೆ ನೋಡಿ, ಯಾವ ಭಾಷೆ ಮಾತಾಡ್ದ ಅವನ ಹುಡುಗ, ಅದೆಲ್ಲ 15-16 ವರ್ಷ ಹುಡುಗ, ಒಂದು ಏಟ್ ಆಗಿದ್ರೆ ಸತ್ತು ಹೋಗ್ತಾನೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು KS ಪಾಪಣ್ಣ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸಣ್ಣಾರೆಡ್ಡಿ ಮತ್ತಿತರರು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ತುಮಕೂರು ನಗರದ ವೀರಶೈವ ಸಮಾಜ ಸೇವೆ ಸಮಿತಿ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಅಧ್ಯಕ್ಷರಾದ TB ಶೇಖರ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ TB ಶೇಖರ್ ಅವರ 68ನೇ ವರ್ಷದ ಜನ್ಮದಿನದ ಅಂಗವಾಗಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ವೀರಶೈವ ಸಮಾಜದ ನಿರ್ದೇಶಕರು, ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು KJ ರುದ್ರಪ್ಪ ಅಂತ, ತುಮಕೂರು ವೀರಶೈವ ಸಹಕಾರ ಬ್ಯಾಂಕಿನ ಅಧ್ಯಕ್ಷ. ಇವತ್ತು ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಾದ ಶ್ರೀ TB ಶೇಖರ್ ಅವರ 68ನೇ ವರ್ಷದ ಸಂದರ್ಭಕ್ಕೆ ಈಗ ಬಂದಿದ್ದೀವಿ. ಅವರಿಗೆ ಶುಭ ಕೋರ್ತಾ ಅವರಿಂದ ನಾವು ಇನ್ನೂ ನಮ್ಮ ಸಮಾಜಕ್ಕೆ, ತುಮಕೂರಿನ ಜನತೆಗೆ ಇನ್ನೂ ಹೆಚ್ಚಿನ ಸೇವೆ ಅಗತ್ಯ ಇದೆ ಅಂತ ಹೇಳ್ತಾ ಅವರಿನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿದ್ದಾರೆ. ಅದಕ್ಕೆಲ್ಲ ಶುಭ ಕೋರ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯನ್ನು ಕೋರ್ತೀನಿ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ಈಗ ಬಸವೇಶ್ವರ ಜಯಂತಿಯ ಒಂದು ಸ್ಪರ್ಧೆಗಳ ಉದ್ಘಾಟನೆ ಆಯಿತು. ಈ ಒಂದು ಸಂದರ್ಭದಲ್ಲಿ ನಮ್ಮ ತುಮಕೂರು ನಗರ ವೀರಶೈವ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ TB ಶೇಖರ್ ಅವರ ಜನ್ಮದಿವಸ ಇವತ್ತೇ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಸಮಾಜದ ನಮ್ಮ ಎಲ್ಲ ಬಂಧುಗಳು, ಅವರ ಹಿತೈಷಿಗಳು ಮತ್ತು ಹಾಗೆ ಎಲ್ಲ ಹಿರಿಯರ ಅಪೇಕ್ಷೆಯಂತೆ ಇದೇ ವೇದಿಕೆಯಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ಅವರಿಗೂ ಕೂಡ ನಾವು ಬಹಳ ಶುಭ ಹಾರೈಸಿ ಅವರು ಇನ್ನೂ ಹೆಚ್ಚು ಹೆಚ್ಚು ಕಾಲ ಈ ಸಮಾಜದ ಸೇವೆಯನ್ನು ಮಾಡಲಿ, ಧಾರ್ಮಿಕ ಸಮಾರಂಭಗಳು ಅವರ ನೇತೃತ್ವದಲ್ಲಿ ಆಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾನು ಅವರಿಗೆ ಶುಭವನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಕೋರಿ ಮಂಜುನಾಥ್ ರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. TB ಶೇಖರ್ ಅವರು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದರು. ಶರಣಾರ್ಥಿಗಳು, ನಾನು ಮೋಹನ್ ಕುಮಾರ್ ಪಟೇಲ್, ತುಮಕೂರು ಅಖಿಲ ಭಾರತ ವೀರಶೈವ ಸಭಾ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಪ್ರಥಮ ಬಾರಿಗೆ ನಮ್ಮ ನಗರ ಸಮಾಜದ ಅಧ್ಯಕ್ಷರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಹಾಗೂ ನಮ್ಮ ಏನು ಈ ಒಂದು ಕಾರ್ಯಕ್ರಮದ ತುಮಕೂರು ನಗರ ಸಮಾಜ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ತುಮಕೂರು ಜಿಲ್ಲಾ ಘಟಕ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಬೇಕು ಅಂತ ನಾವು ಎಲ್ಲ ಡಿಸೈಡ್ ಮಾಡ್ಕೊಂಡು ಆ ಒಂದು ಡಿಸೈಡ್ ಮಾಡ್ಕೊಂಡಿದ್ದ ಮುಂಚೂಣಿನಲ್ಲಿ
ನಾವು ತುಮಕೂರಿನ ಸಮಾಜ ಬಾಂಧವರೆಲ್ಲರೊಡನೆ ನಾವು ಸಂಪರ್ಕ ಇಟ್ಕೊಂಡು ಸಮಾಜ ಬಾಂಧವರೆಲ್ಲರ ಜೊತೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹಣ ಶೇಖರಣೆಗೆ ಹೊರಟಾಗ ಎಲ್ಲರೂ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದಂತೆ ತಮ್ಮ ತನುಮನಗಳನ್ನು ಅರ್ಪಿಸಿ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಧನ ಸಹಾಯ ನೀಡಿದರು. ಅವ್ರಿಗೆಲ್ಲರಿಗೂ ನಾನು ನಗರ ವೀರಶೈವ ಸಮಾಜ ಹಾಗೂ ಅಖಿಲ ಭಾರತ ವೀರಶೈವ ಸಮಾಜ ಜಿಲ್ಲಾ ಘಟಕದಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಸಮಾಜದ ಈ ಬಸವನ ಜಯಂತಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಅಧ್ಯಕ್ಷರು ಇರುವರು ಈಗ ಆಲ್ರೆಡಿ ಎಲ್ಲ ನಿಮಗೆ ಮಾತಾಡಿದ್ದಾರೆ. ಮತ್ತೊಮ್ಮೆ ತುಮಕೂರು ಜನತೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ತುಮಕೂರು ನಗರ ವೀರಶೈವ ಸಮಾಜದಿಂದ ಬಸವನ ಜಯಂತಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಮತ್ತೊಮ್ಮೆ ನಮ್ಮ ತುಮಕೂರು ವೀರಶೈವ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಕ್ಯಾಮರಾಮನ್ ಅಂಜನ್ ಜೊತೆ ಚೇತನ್ ಅಮೋಕ್ ಟಿವಿ ತುಮಕೂರು. ತುಮಕೂರು ನಗರ ಶಾಸಕ ಜೆಬಿ ಜ್ಯೋತಿ ಗಣೇಶ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸಿದರು. ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ರವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸಿದರು. ಶಾಸಕ ಜ್ಯೋತಿ ಗಣೇಶ್ ಅಭಿಮಾನಿ ಬಳಗದವರು 48ನೇ ಜನ್ಮದಿನಾಚರಣೆಯನ್ನು ವಿನೂತನವಾಗಿ ಆಚರಿಸಿದರು. ಮೇ 1ರಂದು ಶಾಸಕರ ಹುಟ್ಟುಹಬ್ಬ ಬಂದ ಪ್ರಯುಕ್ತ ಕಾರ್ಮಿಕ ದಿನಾಚರಣೆಯ ಜೊತೆಗೆ ನಗರದ ವಿವಿಧ ದೇವಾಲಯಗಳಲ್ಲಿ ಅಭಿಮಾನಿಗಳು ಶಾಸಕರ ಹೆಸರಿನಲ್ಲಿ ಪೂಜೆ ಸಹ ನೆರವೇರಿಸುತ್ತಿದ್ದು ವಿಶೇಷವಾಗಿತ್ತು. ಶಾಸಕರ ಜನ್ಮದಿನವನ್ನು ಸೇವಾ ದಿನವನ್ನಾಗಿ ರೂಪಿಸಲಾಗಿದ್ದು ಈ ಸಂದರ್ಭದಲ್ಲಿ ಜ್ಯೋತಿ ಗಣೇಶ್ ಅಭಿಮಾನಿ ಬಳಗದವರು ವಿಶೇಷ ಚೇತನರಿಗೆ ಕೃತಕ ಕೈಕಾಲು ಜೋಡಣೆ, ಕಾರ್ಮಿಕರಿಗೆ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ, ನೇತ್ರದಾನ, ರಕ್ತಗುಂಬು ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕರಿಗೆ ಹುಟ್ಟುಹಬ್ಬದ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತ್ತು. ನಗರದ ವಿವಿಧೆಡೆ ಶಾಸಕರ ಅಭಿಮಾನಿಗಳು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಅವರ ಹೆಸರಿನಲ್ಲಿ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯಮಂಗಲ ಜಗದೀಶ್ ಅಂತ. ಜ್ಯೋತಿ ಗಣೇಶ್ ಅವರ ಅಭಿಮಾನಿಗಳು ಇವತ್ತು ನಮ್ಮ ಜ್ಯೋತಿ ಗಣೇಶ್ ಅವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಸರಳವಾಗಿ ಸೇವಾ ಕಾರ್ಯವನ್ನು ಮಾಡೋದ್ರ ಮುಖೇನ ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಸುಮಾರು 8 ಗಂಟೆಗೇ ನಮ್ಮ ಶಾಸಕರು ಶಾಸಕರ ಕಚೇರಿಯಲ್ಲಿ ಬಂದಿದ್ದಾರೆ. ಬೆಳಗಿನಿಂದ ಪಕ್ಷಾತೀತವಾಗಿ ಅವರ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ವಾರ್ಡಿನಿಂದ ಎಲ್ಲರೂ ಪಕ್ಷಾತೀತವಾಗಿ ಬಂದು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಎಲ್ಲ ಇವತ್ತು ಪ್ರಮುಖ ದೇವಾಲಯಗಳಲ್ಲಿ ಎಲ್ಲ ತುಮಕೂರು ನಗರದ ಎಲ್ಲ ದೇವಾಲಯಗಳಲ್ಲಿ ಇವತ್ತು ಬೆಳಗಿನಿಂದ ಅವರ ಹೆಸರಿನ ಮೇಲೆ ಪೂಜೆ ನಡೀತಾ ಇದೆ. ಮತ್ತು ಇವತ್ತು ಈಗ ಕಾರ್ಯಕ್ರಮ ಶುರುವಾಗ್ತದೆ. ಕಾರ್ಯಕ್ರಮದಲ್ಲಿ ಏನು ಅಂಗವಿಕಲರಿಗೆ ನಾವು ಏನು ಕೃತಕ ಕಾಲು ಮತ್ತು ಕೈ ಜೋಡಣೆ ಮಾಡಬೇಕು ಅಂತ ಏನು ತೀರ್ಮಾನ ಮಾಡಿದ್ದೀವೋ ಅದಕ್ಕೆ ಎಲ್ಲ ಸಿದ್ಧತೆ ಆಗಿದೆ, ಈಗ ಶುರುವಾಗ್ತಾ ಇದೆ. ಮತ್ತು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಕಾರ್ಯವನ್ನು ಸಮಗ್ರವಾಗಿ ಶುರುವಾಗ್ತಾ ಇದೆ, ನಡೀತಾ ಇದೆ. ಮತ್ತು ಪೌರ ಕಾರ್ಮಿಕರಿಗೂ ಸಹ ವಸ್ತ್ರವನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯ ಆಗ್ತಾ ಇದೆ. ತುಮಕೂರು ನಗರದಲ್ಲಿ ಸನ್ಮಾನ್ಯ ಜಿ ಬಿ ಜ್ಯೋತಿ ಗಣೇಶರ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು 1,000 ಜನ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡ್ತಾ ಇದ್ದೀವಿ. ತುಮಕೂರು ನಗರದ ಎಲ್ಲ ಆಟೋ ನಿಲ್ದಾಣಗಳನ್ನು ಒಂದು ಆಟೋ ಚಾಲಕರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಎಲ್ಲರಿಗೂ ಸಹ ನಾವು ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಸನ್ಮಾನ್ಯ ಶಾಸಕರ ಹೆಸರನ್ನು ಆಟೋ ಸಮವಸ್ತ್ರದ ಹಿಂಭಾಗ ಹಾಕಬೇಕಂತ ನಾವು ಪ್ರಯತ್ನ ಮಾಡಿವಿ. ಶಾಸಕರು ಯಾವುದೇ ಕಾರಣಕ್ಕೂ ಸಮವಸ್ತ್ರ ಹಿಂಭಾಗದಲ್ಲಿ ನನ್ನ ಹೆಸರು ಬೇಡ ಅಂತ ಹೇಳ್ಬಿಟ್ಟು ಸರಾಸರಾಗಿ ತಿರಸ್ಕಾರ ಮಾಡಿದರೆ ಅದರಿಂದ ಯಾವುದೇ ಪ್ರಚಾರವಿಲ್ಲದೆ ಅತ್ಯಂತ ಸರಳವಾಗಿ ವ್ಯವಸ್ಥಿತವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ. ಅಭಿಮಾನಿಗಳ ಬಳಗದ ಮುಖಂಡರುಗಳಾದ ಮನೋಹರ್ ಗೌಡರು, ಸತ್ಯಮಂಗಲದ ಜಗದೀಶ್, ಶಂಕರ್, ಮನೋಹರ್,
ಶ್ರೀನಿವಾಸ್ ಸೇರಿದಂತೆ ಹಲವಾರು ಯುವಕರು ಶಾಸಕರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಮುಂಚೂಣಿಯಲ್ಲಿದ್ದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ತುಮಕೂರಿನ ಅಭಿವೃದ್ಧಿಯ ಹರಿಕಾರನೆಂದೇ ಹೆಸರಾಗಿರುವ ಶಾಸಕ ಜ್ಯೋತಿ ಗಣೇಶ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ವಿನೂತನವಾಗಿ ಆಚರಿಸಿದರು. ತುಮಕೂರಿನ ಅಭಿವೃದ್ಧಿಯ ಹರಿಕಾರರೆಂದೇ ಹೆಸರಾಗಿರುವ ಶಾಸಕ ಜ್ಯೋತಿ ಗಣೇಶ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ವಿನೂತನವಾಗಿ ಆಚರಿಸಿದರು. ತುಮಕೂರಿನ ಹೊರಪೇಟೆಯಲ್ಲಿರುವ ನೀಲಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಮಕ್ಕಳಿಗೆ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಅನಂತರ ಅಭಿಮಾನಿಗಳಿಗೆ ಸಿಹಿಯನ್ನು ಹಂಚಲಾಯಿತು. ಇಂದು ತುಮಕೂರು ನಗರದ ಅಭಿವೃದ್ಧಿಯ ಹರಿಕಾರ ಆಧುನಿಕ ಭಗೀರಥ ಯುವಕರ ಕಣ್ಮಣಿ ಅಭಿವೃದ್ಧಿಯೇ ನನ್ನ ಕೆಲಸ ಅಂತ ಮುನ್ನುಗ್ಗುತ್ತಿರುವ ನಮ್ಮ ತುಮಕೂರು ಜನಪ್ರಿಯ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರಿಗೆ ಜ್ಯೋತಿ ಗಣೇಶ್ ಅಭಿಮಾನಿ ಬಳಗದಿಂದ ಇಂದು 19ನೇ ವಾರ್ಡು ಹಾಗೂ 16ನೇ ವಾರ್ಡು ಹಾಗೂ 5ನೇ ವಾರ್ಡಿನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸಹಯೋಗದೊಂದಿಗೆ ಇಂದು ನಾವು ನಮ್ಮ ಹೊರಪೇಟೆ ವೃತ್ತದಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಯಾವುದೇ ಆಡಂಬರ ಇಲ್ಲದೆ, ಯಾವುದೇ ಕೇಕ್ ಕಟ್ ಮಾಡಬೇಡಿ, ಆರ ತುರಾಯಿ ತರಬೇಡಿ ಅಂತ ನಮ್ಮ ಶಾಸಕರ ಆದೇಶ ಆಗಿದೆ. ಸೊ ಅವೆಲ್ಲ ಅವ್ರಿಗೆ ಅವೆಲ್ಲ ಇಷ್ಟಪಡುವಂಥ ಶಾಸಕರು ಅಲ್ಲ. ಸೊ ಹಂಗಾಗಿ ನಾವು ಇಂದು ನಮ್ಮ ವೃತ್ತದಲ್ಲಿ, ಹೊರಪೇಟೆ ವೃತ್ತದಲ್ಲಿ ಒಂದು ಸರಳವಾಗಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳು ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಈ ಮಧ್ಯಾಹ್ನದವರೆಗೂ ಬಾದಾಮಿ ಹಾಲಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು ಬಂದವರು ಎಲ್ಲರೂ ಕೂಡ ಮಧ್ಯಾಹ್ನದವರೆಗೂ ನಮ್ಮ ಹೋಟೆಲ್ ಕುಮಾರಣ್ಣನವರು ಇವತ್ತು ಬಾದಾಮಿ ಹಾಲನ್ನು ಮಧ್ಯಾಹ್ನದವರೆಗೂ ಬರುವಂಥ ಎಲ್ಲರಿಗೂ ಕೂಡ ಇವತ್ತು ಉಚಿತವಾಗಿ ಬಾದಾಮಿ ಹಾಲು ಕೊಡುವಂಥದ್ದನ್ನು ಇವತ್ತು ಸರಳವಾಗಿ ಶಾಸಕರ ಹುಟ್ಟುಹಬ್ಬವನ್ನು ಇಲ್ಲಿ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಈ ದಿನ ನಮ್ಮ ಸರಳ ಸಜ್ಜನ ಜನಪ್ರಿಯ ನಾಯಕರು ಮತ್ತು ತುಮಕೂರು ಸ್ಮಾರ್ಟ್ ಸಿಟಿಯ ಹರಿಕಾರರಾದ ಸನ್ಮಾನ್ಯ ಶ್ರೀ ಜ್ಯೋತಿ ಗಣೇಶ್ ಅವರ 48ನೇ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು ಒಂದು 100 ಜನ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಪೆನ್ನು, ಪೆನ್ಸಿಲ್, ರಬ್ಬರ್ ಹಾಗೂ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರುಗಳಿಗೆ ಸನ್ಮಾನ ಸಮಾರಂಭ ಹಾಗೂ ಎಲ್ಲರಿಗೂ ಸಿಹಿ ವಿತರಣೆ ಹಾಗೂ ಬಾದಾಮಿ ಹಾಲಿನ ವ್ಯವಸ್ಥೆ. ಇಷ್ಟು ನಮ್ಮ ಈ ಭಾಗದ 19ನೇ ವಾರ್ಡ್, 5ನೇ ವಾರ್ಡ್ ಹಾಗೂ 16ನೇ ವಾರ್ಡಿನ ಸಮಸ್ತ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು, ಮುಖಂಡರುಗಳೆಲ್ಲ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೀವಿ. 19ನೇ ವಾರ್ಡಿನ ಬಿಜೆಪಿ ಅಧ್ಯಕ್ಷ ಎಸ್ ರಾಮಚಂದ್ರ ರಾವ್ ಮತ್ತು ಬಂಬು ಮೋಹನ ನೇತೃತ್ವದಲ್ಲಿ ಯುವಕರು ಹುಟ್ಟುಹಬ್ಬ ಆಚರಿಸಿದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಗೌರಿಬಿದನೂರು ತಾಲೂಕು ಅಲಿಪುರದಲ್ಲಿ ಗೋಹತ್ಯೆ ತಡೆಯಲು ಏಪ್ರಿಲ್ 16ರಂದು ಅಲಿಪುರಕ್ಕೆ ತೆರಳಿದ್ದ ಗೋಜ್ಞಾನ ಎನ್ಜಿಒ ಸಂಸ್ಥೆ ಹಾಗೂ ಪೊಲೀಸರು ಮತ್ತು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿತ್ತು. ಈ ಘಟನೆ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಬೈಕ್ ಜಾಥಾವನ್ನು ನಗರದ ಶ್ರೀ ಶನಿ ಮಹಾತ್ಮ ದೇವಾಲಯದಿಂದ ಆರಂಭಗೊಂಡು ಅಲಿಪುರಕ್ಕೆ ಸಾಗಿತ್ತು. ಸಾವಿರಾರು ಹಿಂದೂ ಕಾರ್ಯಕರ್ತರು ಬೈಕ್ಗಳ ಮೂಲಕ ನಗರದ ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತದ ಮಾರ್ಗವಾಗಿ ನಗರದಿಂದ ಅಲಕಾಪುರ, ಪೋತೆನಹಳ್ಳಿ, ದೊಂಡೆಬಾವಿಗೆ ತೆರಳಿ ಅಲ್ಲಿಂದ ಮತ್ತಷ್ಟು ಕಾರ್ಯಕರ್ತರು ಜೊತೆಗೂಡಿ ಬೇವಿನಹಳ್ಳಿ ಮಾರ್ಗವಾಗಿ ಅಲಿಪುರಕ್ಕೆ ತಲುಪಿದರು. ಬಳಿಕ ಅಲಿಪುರದಲ್ಲಿನ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಜಾಥಾ ನಡೆಸಿ ಕಾರ್ಯಕರ್ತರು ದಾರಿಯುದ್ದಕ್ಕೂ ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ ಎಂಬ ಘೋಷ ವಾಕ್ಯಗಳನ್ನ ಕೂಗುತ್ತಾ ಸಾಗಿದರು. ನಂತರ ಅಲಿಪುರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಯುವಕರು ಉತ್ಸಾಹದಿಂದ ತಮ್ಮ ಬೈಕ್ಗಳಿಗೆ ಕೇಸರಿ ಬಾವುಟಗಳನ್ನು ಕಟ್ಟಿಕೊಂಡು ಕೇಸರಿ ಶಾಲುಗಳನ್ನು ಧರಿಸಿ ರಾಷ್ಟ್ರ ಪ್ರೇಮದೊಂದಿಗೆ ಸಂಸ್ಕೃತಿ ಮತ್ತು ನಾಗರಿಕತೆಯ ಉಳಿವಿಗಾಗಿ ಒಕ್ಕೊರಲಿನ ಧ್ವನಿಯೆಲ್ಲೆಡೆ ಮೊಳಗಿತು. ವೇದಿಕೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಕಾರಂತ್ ಮಾತನಾಡಿ, ಅಲಿಪುರದಲ್ಲಿ ಗೋಹತ್ಯೆ ಮೊದಲುಗೊಂಡು ಇನ್ನಿತರ ಚಟುವಟಿಕೆಗಳು ತಿಂಗಳ ಒಳಗೆ ನಿಲ್ಲಬೇಕು. ಇಲ್ಲದಿದ್ದಲ್ಲಿ ನಾವು ಅಲಿಪುರಕ್ಕೆ ಲಗ್ಗೆ ಹಾಕುತ್ತೇವೆ. ಲಗ್ಗೆ ಹಾಕುವಾಗ ಬರಿಗೈಯಲ್ಲಿ ಬರುವುದಿಲ್ಲ ಎಂದು ಸೂಚ್ಯವಾಗಿ ಎಚ್ಚರಿಸಿದರು. ಅಲಿಪುರ ಅಲಿಯಾಸ್ ಬೆಳ್ಳಿಕುಂಟೆ ಎಂದು ಗ್ರಾಮದ ಪುರಾತನ ಹೆಸರನ್ನ ನೆನಪಿಸಿ ಮಾತನಾಡಿದ ಕಾರಂತ್, ಇಲ್ಲಿ ಬದುಕಿರುವ ಎಲ್ಲರೂ ದೇಶದ ಸಂವಿಧಾನ ಕಾನೂನು ಪೊಲೀಸರನ್ನ ಗೌರವಿಸಬೇಕು ಎಂದರು.
ಸಾವಿರಾರು ಜಾಗೃತ ಹಿಂದೂ ಯುವಜನ ಮಿತ್ರರೇ, ಬೆಳ್ಳಿಕುಂಟೆ ಗ್ರಾಮಕ್ಕೆ ನಾವೆಲ್ಲರೂ ಬೈಕ್ ರ್ಯಾಲಿಯ ಮೂಲಕ ಧಾವಿಸುವ ಅವಶ್ಯಕತೆ ಏನಿತ್ತು ಅನ್ನುವುದನ್ನ ಈಗಾಗಲೇ ನಿಖಿಲ್ ಅವರು ನಮ್ಮ ಮುಂದಗಡೆ ಮಂಡಿಸಿದ್ದಾರೆ. ನಾವು ಹಿಂದೂಗಳು ಹಿಂದೂ ಜಾಗರಣ ವೇದಿಕ ಭಾವನೆಯ ಮೇಲೆ ನಡೆದಿರುವಂತಹ ಆಕ್ರಮಣವನ್ನು ವಿರೋಧಿಸುವುದು, ಖಂಡಿಸುವುದು ಹಾಗೂ ಹಿಂದೂಗಳ ಮೇಲೆ ನಡೆದಂತಹ ದಬ್ಬಾಳಿಕೆ ಮತ್ತು ದೌರ್ಜನ್ಯವನ್ನು ವಿರೋಧಿಸುವುದು. ಈಗ ನಾವು ಕಾಲಿಟ್ಟಿರುವ ಈ ಗ್ರಾಮ ಇದರ ಬಗ್ಗೆ ಬಹಳ ಹಿಂದಿನಿಂದಲೂ ನಾನು ಕೇಳಿಕೊಂಡು ಬಂದಿದ್ದೇನೆ. ಈ ಬೆಳ್ಳಿಕುಂಟೆ ಗ್ರಾಮವನ್ನ ಅಲಿಪುರದ ಹೆಸರಿನಲ್ಲಿ ಬದಲಾವಣೆಯನ್ನ ಮಾಡಿ ಅದನ್ನ ಒಂದು ಮಿನಿ ಇರಾನಿನಂತೆ ಕಾಯ್ದುಕೊಂಡು ಬಂದಿರುವಂತಹ ಸತ್ಯ. ಜನ್ಮ ನೀಡಿದ ತಾಯಿಗೆ ಸಮಾನವಾಗಿರುವ ಗೋವುಗಳನ್ನ ಹಿಂಸಿಸಿ ಕತ್ತರಿಸುವ ಕ್ರೂರ ಕೃತ್ಯಕ್ಕೆ ಸಾಕ್ಷಿಯಾಗಿರುವುದು ಈ ಗ್ರಾಮದಲ್ಲಿ. ಅಕ್ರಮ ಕಸಾಯಿಖಾನೆಗಳನ್ನು ಸ್ಥಗಿತವಾಗಿ ಎಲ್ಲಾ ಹಿಂದೂ ಸಮುದಾಯದವರಿಗೆ ಸಮಾನವಾದ ಅವಕಾಶಗಳು ದೊರೆಯುವಂತಾಗಬೇಕು. ಇಲ್ಲವಾದಲ್ಲಿ ಇಡೀ ಜಿಲ್ಲೆಯಲ್ಲಿನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಕೆಚ್ಚದೆಯಿಂದ ಬಂದು ಹೋರಾಟಕ್ಕೆ ಮುಂದಾಗಬೇಕು ಎಂದರು. ಅದೇ ಕೊನೆಯದು. ಭಾರತದಲ್ಲಿ ಬದುಕುತ್ತೀರಾ ನೀವು? ಶಿಯಾ ಆಗಿ, ಸುನ್ನಿಯಾಗಿ, ಮತ್ತೊಂದಾಗಿ, ಮಗುದೊಂದಾಗಿ ಇಲ್ಲಿಯ ಕಾನೂನನ್ನ ಗೌರವಿಸಬೇಕು, ಇಲ್ಲಿಯ ಸಂವಿಧಾನವನ್ನ ಗೌರವಿಸಬೇಕು, ಇಲ್ಲಿಯ ಪೊಲೀಸ್, ಇಲ್ಲಿಯ ಆರ್ಮಿ. ಬಂಧುಗಳೇ, ಇದು ಒಂದು ಬೆಳ್ಳಿ ಕುಂಟೆಯ ಕಥೆ ಅಲ್ಲ, ಇದು ಒಂದು ಆಲಿಪುರದ ಕಥೆ ಅಲ್ಲ. ಮೊನ್ನೆ ಕಳೆದ ವರ್ಷ ಇನ್ನು ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರವಿಕುಮಾರ್, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.